ಅಣ್ಣ, ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಣ್ಣ. ಮಿನಿಮಮ್ 100 ಕೋಟಿ ವ್ಯವಹಾರ ಅದು. ಹೆಂಗೆ ಕಮಿಷನ್ ಅಂದಿದ್ರು, ನಂಗೊಂದು 1 ಕೋಟಿ ಮಿಸ್ ಆಗ್ತಾ ಇರಲಿಲ್ಲ. ಹಾಳಾದವನು ಬಯ್ಯರು ಉಲ್ಟ ಹೊಡೆದ್ ಬಿಟ್ಟ. ನಮ್ಮ ಹಣೆ ಬರ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಆಗೋಯ್ತು. ಬೆಸ್ಟ್ ಪಾರ್ಟಿನ ಹಿಡಿಯೋಣ. ಯಾವತ್ತಿದ್ರೂ ಲಕ್ಷ್ಮಿ ನಮ್ದೆ, ಸೇಲ್ ಮಾಡೋಣ. ಸರಿ ಅಣ್ಣ, ಬಾಯ್. ಹಲೋ, ಚೋಟ್ ಉದ್ದ ಇದೆಯಾ? ಕೋಟ್ ಗಟ್ಟಲೆ ಮಾತಾಡ್ತೀಯಲ್ಲ, ಏನು ನಿನ್ನ ವ್ಯವಹಾರ? ಜೋರಾಗಿ ಮಾತಾಡಬಾರ್ದಯ್ಯ, ಇದೆಲ್ಲ ಬ್ಲ್ಯಾಕ್ ವ್ಯವಹಾರ. ಮತ್ತೆ ಶೂಟಿಂಗ್ ಸೆಟ್ಗೆಲ್ಲ ಕೇಳ್ತಾರ ಮಾತಾಡ್ತಿದ್ಯಾ? ನಮ್ಮ ಸ್ಟೇಟಸ್ ಏನು ಅಂತ ಎಲ್ರಿಗೂ ತೋರಿಸ್ಬೇಕಲ್ಲ, ಅದಕ್ಕೆ. ಏ ಬಾಯಿಲಿ, ಅದೇನು ತೋರಿಸಪ್ಪ, ನೋಡ್ತೀನಿ. ಇಲ್ಲಿ ನೋಡಿಲಿ, ಇದು DHU, ಅದೇ ಡಬಲ್ ಹೆಡ್ಡು ಎರಕ್ತಲೇ ಹಾವು. ಇದು ಬೆಳ್ದಂಗೆ ಬೆಲೆ ಜಾಸ್ತಿ. ಇದನ್ನು ಮನೇಲಿ ಪೂಜೆ ಮಾಡಿದ್ರೆ ಒಂಥರ ಉಸಿರು ಬಿಡ್ತದೆ. ಇದು ಬಿಡೋ ಉಸಿರಿಗೆ ಯಾರ ಹತ್ರ ಬ್ಲ್ಯಾಕ್ ಮನಿ ಆಯಿತೋ ಅದೆಲ್ಲ ನಮ್ಮ ಮನೆಗೆ ಬಂದು ಬೀಳುತ್ತೆ. 12 ಕೆಜಿ ಭಾರ ಇರೋ ಹಾವು, ಸೀಸನ್ಗೆ ಬಂದಿತ್ತಪ್ಪವು. ಇನ್ನೇನು ಡೀಲ್ ಆಗಬೇಕು, ಪೊಲೀಸ್ ಅಟ್ಯಾಕ್ ಆಗೋಯ್ತು, ಮಾಲು ಲೌಡಕ್ಕೆ ಬಾಲ್ ಆಗೋಯ್ತು. ಅದಿರಲಿ, ಇದು ನೋಡಿಲ್ಲಿ 5 ಬೆರಳು ಆಮೆ. ಆಮೆ ಅನ್ನೋದು ಲಕ್ಷ್ಮೀ ಸಮಾನ. ಎಲ್ಲ ಆಮೆಗೂ 4 ಬೆರಳಿರುತ್ತೆ, ಆದರೆ ಈ ಆಮೆಗೆ 5 ಬೆರಳು. ಇದು ರೈಸ್ ಪುಲ್ಲಿಂಗ್ ಕಳಶ. ಇದನ್ನು ಪೂಜೆ ಮಾಡಿದ್ರೆ ಫುಲ್ಲು ಪವರು. ಇದು ಗರಡ ಸಂಜೀವಿನಿ ಕಡ್ಡಿ. ಇದನ್ನು ಬೀಗದ ಮುಂದೆ ಇಡಿದ್ರೆ ಟಪ್ಪನ್ ತೋಪನ್ ಆಗ್ಬಿಡುತ್ತೆ. ಈ ಬ್ಯಾಂಕು ಒಡವೆ ಅಂಗಡಿನೆಲ್ಲ ಆರಾಮಾಗಿ ಲೂಟಿ ಮಾಡ್ಬೋದು. ಇದನ್ನು ಕಳ್ಳರು ಯೂಸ್ ಮಾಡ್ತಾರಪ್ಪ. ಇದಕ್ಕೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇದೆ. ಆಮೇಲೆ ಇದು ಸ್ಪೆಷಲ್ ಐಟಮು, ಇಲ್ಲಿ ಪುಟ್ಟು ಅಂತ. ಅಂದ್ರೆ ನಿಂತರನಾ? ಯೋ, ಮುಚ್ಕೊಂಡು ಕೇಳಯ್ಯ. ಇಲ್ಲಿ ಇವೇನಾದ್ರೂ ಸಿಕ್ತು ಅಂದ್ರೆ ರಾಜರಾಗ್ಬಿಡ್ತೀವಿ. ಇದೇ ಬ್ಯಾಂಕ್ ಹೋಗಿ ಲೂಟಿ ಮಾಡ್ಕೊಂಡ್ ಬರ್ತಾವಪ್ಪ. ಆಮೇಲೆ ನೈಟ್ಗೆ ಐಶ್ವರ್ಯ ಬೇಕು ಅಂತ ಕರ್ಕೊಂಡ್ಬರ್ತವೆ. ಇವೀ ಕಾಸ್ಟ್ಲಿ ಐಟಮ್, 100 ಕೋಟಿ ಬೆಲೆ ಇದು. ಇನ್ನ ಈ ತರ ಬೇಜಾನ್ ಐಟಮ್ಗಳವೆ, ಹಲಾಡ್ ಡೀಲ್ಗಳು ಹತ್ರಕ್ಕೆ ಬಂದೆ ಮಿಸ್ ಆಗ್ತವೆ. ಒಂದಲ್ಲ ಒಂದಿನ ಜಾಕ್ಪಾಟ್ ಇದ್ದೇ ಇರುತ್ತೆ. ನನ್ನ ಅದೃಷ್ಟಕ್ಕೆ ಯಾವುದಾದ್ರೂ 1 ಡೀಲ್ ಕೈ ಹಿಡಿದ್ಬಿಟ್ರೆ ಸಾಕು, ನಾನು ಈ ಜೂನಿಯರ್ ಆರ್ಟಿಸ್ಟ್ ಕೆಲಸ ಬಿಟ್ಟು ಪ್ರೊಡ್ಯೂಸರ್ ಆಗಿ ನಾನೇ ಹೀರೋ ಆಗ್ಬಿಡ್ತೀನಿ. ಹೆಂಗೈತೆ ಪ್ಲ್ಯಾನು? ಯೋ ನಾರಾಯಣಪ್ಪ, ಏನಕ್ಕೆ ನಗ್ತಾ ಇದೆಯಾ? ನಾನೇನು, ನನ್ನ ಪವರ್ ಏನು ಅಂತ ಒಂದಲ್ಲ ಒಂದಿನ ತೋರಿಸ್ತೀನಿ. ಒಬ್ಬ ಜ್ಯೋತಿಷಿ ಹೇಳವನೇ ದೊಡ್ಡದಾಗಿ ಬೆಳೀತೀಯ ಅಂತ. ಹೈಟಲ್ಲಲ್ಲಪ್ಪ, ಹೈಟಲ್ಲಿ